आट शुरु अमृत सारी कण्री निम कण्डल नीर हाकसबिटे पर्वा ನನ್ನ ದುರಾದೃಷ್ಟಕ್ಕೆ ನೀವೇ ಕ್ಷಮೆ ಕೇಳಬೇಕು ನನ್ನ ಕರ್ಮನ ನಾನೇ ಅನುಭವಿಸ್ತೀನಿ ಇಲ್ಲ ಅಮೃತ ಅವರೇ ನೀವು ದುರಾದೃಷ್ಟ ಅಲ್ಲ ನನ್ನ ಪಾಲಿನ ಅದೃಷ್ಟ ದೇವತೆ ಕಣ್ರಿ ನೀವು ಆದರೆ ಈ ಮನೆಯವರ ಪಾಲಿಗೆ ನಾನು ಅನಿಷ್ಟ ದೇವತೆ ಅರ್ಜುನ್ ನನಗೆ ಗೊತ್ತು ಅಜ್ಜಿ ಹೇಳಿದಾಗೆ ನನ್ನ ಕಾಲ್ ಗುಣನೇ ಸರಿ ಇಲ್ಲ ಅನ್ಸುತ್ತೆ ರೀ ನೀವೇನ್ರಿ ಕಾಲ್ ಗುಣ ಕೈ ಗುಣ ಅಂತಲ್ಲ ಅನ್ಕೊಂಡೆ ಅವರೇನೋ ಹಳೆ ಕಾಲದವರು ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಎಲ್ಲದಕ್ಕೂ ಶಕುನ ಹುಡುಕ್ತಾರೆ ಹಾಗೆ ಇದೇನೋ ಹೇಳಿದರು ಅಷ್ಟೇ ಮತ್ತೆ ಆ ಹಾವಿನ ಪೊರೆ ನಮ್ಮ ಕೋಣೆಯಲ್ಲಿ ಹೇಗೆ ಬಂತು ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಈಗ ಅದು ನಮ್ಮ ರೂಮ್ ಬದಲು ಅಜ್ಜಿ ರೂಮಲ್ಲೋ ಅಥವಾ ಅಪ್ಪ ಅಮ್ಮನ ರೂಮಲ್ಲೋ ಇದ್ದಿದ್ರೆ ಅದೇ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಯಾಕೆ ಅಸಹನೆ ಅಂತ ನಾನೇನೋ ಆ ಪೊರೆನ ತಂದು ಹಾಕಿರೋ ಹಾಗೆ ಮಾತಾಡ್ಬಿಟ್ರು ಇಲ್ಲ ಅರ್ಜುನ್ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರು ಯಾಕೋ ನನ್ನ ಮೇಲೆ ಗೂಬೆ ಕೂರಿಸ್ತಾನೆ ಇರ್ತಾರೆ ನಾನಂತದ್ದು ಏನು ಮಾಡಿದ್ದೀನಿ ಅವ್ರಿಗೆ ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದೆ ತಪ್ಪು ಅನ್ನಿಸ್ತಿದೆ ಬಿಡ್ತೋನ್ರಿ ಬಾಯಿ ತಪ್ಪಿ ಕೂಡ ಆ ಮಾತು ಹೇಳಬೇಡಿ ನನ್ನ ಜೀವನದಲ್ಲಿ ಸರಿಯಾಗಿ ಆಗಿರೋದು ಅಂದ್ರೆ ಈ ಮದುವೆ ಒಂದೇ ಇದನ್ನೇ ತಪ್ಪು ಅಂತ ಹೇಳ್ತಾ ಇದೀರಲ್ಲ ಹೌದು ಕಣೋ ಆದ್ರೆ ಈ ನಿನ್ನ ಲೆಕ್ಕಾಚಾರನ ತಪ್ಪು ಮಾಡೋದೇ ನನ್ನ ಗುರಿ ಮತ್ತೆ ಉದ್ದೇಶ ನೋಡಿ ಅಮೃತ ಅವರೇ ಅಜ್ಜಿ ಹಳೆ ಕಾಲದವರು ಸ್ವಲ್ಪ ಮುಂಗೋಪ ಜಾಸ್ತಿ ಅವರ ಮಾತುಗಳ ನೀವು ತಲೆ ಕೆಡಿಸ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಗೊತ್ತಾಯ್ತಾ ಇಲ್ಲ ಅರ್ಜುನ್ ಈಗ ಅಂತ ಅಲ್ಲ ಬೆಳಿಗ್ಗೆನು ಸುಮ್ ಸುಮ್ಮನೆ ಬೈದ್ಬಿಟ್ರು ಏನು ಬೈದ್ರಾ ಅದು ಸುಮ್ ಸುಮ್ಮನೆ ಬೈದ್ರಾ ಮೊದಲೇ ಯಾಕೆ ಹೇಳಿಲ್ಲ ಇದನ್ನ ನೀವು ನನಗೂ ಇದೇ ಬೇಕಾಗಿದ್ದಿದ್ದು ಕಿಡಿ ಹೊತ್ಕೊಂತು ಹೇಳ್ರಿ ಯಾಕೆ ವಿಚಾರ ಮುಚ್ಚಿಟ್ರಿ ಅದು ಅದು ಹೋಗ್ಲಿ ಬಿಡಿ ಚಿಕ್ಕ ಚಿಕ್ಕ ವಿಚಾರಗಳು ಇದನ್ನೆಲ್ಲ ಏನು ಹೇಳೋದು ಅಂತ ಹೇಳಿಲ್ಲ ಅಷ್ಟೇ ಏನು ಚಿಕ್ಕ ವಿಷಯನ ಇಂಥ ಚಿಕ್ಕ ವಿಷಯಗಳೇ ನಾಳೆ ದೊಡ್ಡ ವಿಷಯಗಳಾಗೋದು ಏನಾಗ್ತಿದೆ ಈ ಮನೆಯಲ್ಲಿ ಇದೇನು ಹೊಸ್ತಾಗಿ ಕೇಳ್ತಿದ್ಯಲ್ಲ ಅರ್ಜುನ್ ಮದುವೆ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರಗಳು ನಡೀತಿವೆ ಇನ್ನೇನಾಗಬೇಕು ಅದು ನನಗೂ ಗೊತ್ತು ಆದರೆ ಅವತ್ತು ಯಾರು ಹೇಳಿ ಕಳಿಸ್ದೇನೆ ಬಾಬಾ ಯಾಕೆ ಮನೆಗೆ ಬಂದಿದ್ರು ಅವ್ರು ನಮ್ಮ ಮನೆ ಬರೋದಕ್ಕೆ ಕಾರಣ ಬೇಕಾ ಹೇಮಾ ಅರ್ಜುನ್ ಮದುವೆ ಆಯ್ತಲ್ಲ ಎಲ್ಲ ಒಳ್ಳೇದಾಗಲಿ ಅಂತ ಹರ್ಸಕ್ಕೆ ಬಂದಿದ್ರು ಇಲ್ಲ ರೀ ಅವ್ರು ಅಷ್ಟಕ್ಕೆ ಬಂದಿದ್ರು ಅಂತ ನಂಗೆ ಅನಿಸ್ತಾ ಇಲ್ಲ ಏನು ನಿಮ್ಮ ಮಾತಿನ ಅರ್ಥವಾಳಿ ಹಾಗಾದರೆ ನಾವೇನೋ ನಿಮ್ಮಿಂದ ಮುಚ್ಚಿಡ್ತಿದ್ದೀವಿ ಅಂತನಾ ನನಗೆ ಹಾಗೆ ಅನ್ನಿಸ್ತಾ ಇದೆ ಅದು ಅಲ್ಲದೆ ಅತ್ತೆ ತುಂಬ ಗಾಬರಿಯಾಗಿದ್ದಾರೆ ಈ ಮನೆಗೆ ಕಂಟಕ ಶಾಪ ಅದು ಇದು ಮಾತುಗಳು ನನ್ನ ಕಿವಿಗೆ ಬೀಳ್ತಾನೆ ಇದೆ ಹೇಳಿ ಏನದು ಇವತ್ತು ನೋಡಿದ್ರೆ ಹಾವಿನ ಪೊರೆ ಮನೇಲಿ ಬಿದ್ದಿದೆ ನಿನ್ನ ಕಲ್ಪನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಹೇಮ ಅಮ್ಮ ಅನಾವಶ್ಯಕವಾಗಿ ಗಾಬರಿ ಆಗ್ತಾರೆ ನೀನು ಅವ್ರ ಮಾತು ಕೇಳ್ಕೊಂಡು ನಮ್ಮನ್ನ ಏನ್ಮನಿಸ್ತಾ ಇದೆಯಲ್ಲ ಇಲ್ಲ ರೀ ಅತ್ತೆ ಮಾದು ನಿಮ್ಮದು ನಡವಳಿಕೆ ನೋಡ್ತಿದ್ರೆ ಅವತ್ತು ಬಾಬಾ ನಿಮ್ಗಳ ಹತ್ರ ರೂಮಲ್ಲಿ ಗುಟ್ಟಾಗಿ ಮಾತಾಡಿ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಇವತ್ತು ಬೇರೆ ಪುರೋಹಿತರು ಹಾಗೆ ಹೇಳಿದ್ರು ಅದು ಅಲ್ಲದೆ ಇವತ್ತು ಪೊರೆ ತಾನೇ ತಾನಾಗಿ ಉರಿದಿತ್ತು ರೀ ಇದೆಲ್ಲ ನೋಡಿದ್ರೆ ನನಗೆ ಆತಂಕ ಆಗ್ತಾ ಇದೆ ಅಂದರೆ ನಾವೇನೋ ತಪ್ಪು ಮಾಡಿದ್ದೀವಿ ಅಂತನಾ ಮಾಡಿದ್ದೀರಾ ಅಂತಲ್ಲ ಮಾಡಿರ್ಬೋದು ಅಂತ
ಮದುವೆಲ್ಲೂ ನಿಮ್ಮಿಬ್ರು ವರ್ತನೆ ವಿಚಿತ್ರವಾಗಿತ್ತು. ಎಲ್ಲೋ ಹೋಗಿ ಮುಹೂರ್ತ ಟೈಮಗೆ ಬಂದ್ರಿ. ಈಗಲೂ ಅದೇನೋ ಗುಟ್ಟುಗುಟ್ಟಾಗಿ ಮಾತಾಡ್ತಿರ್ತೀರಾ. ಹೇಮಾ, ಅನುಮಾನ ಪಡೋದಕ್ಕೊಂದು ಮಿತಿ ಇರಬೇಕು. ನಮ್ಮದು ಬಿಸ್ನೆಸ್ ವಿಚಾರ, 1000 ಇರುತ್ತೆ ನಾವು ಮಾಡ್ಕೋತೀವಿ. ಅದನ್ನ ಅನುಮಾನ ಪಟ್ರೆ ಬಿಸ್ನೆಸ್ ವಿಚಾರ ಮಾತಾಡಕ್ಕೆ ಬಾಬಾ ಯಾಕೆ ಬರಬೇಕು? ನೋಡು ವಾಣಿ, ಯಾವುದಕ್ಕೋ ಯಾವುದನ್ನೋ ರಿಲೇಟ್ ಮಾಡಬೇಡ. ಇಲ್ಲ ರೀ, ಈ ಮನೆಗಿರೋ ಸರ್ಪ ಶಾಪದಿಂದ ನಾವು ಮಗುನ ಕಳ್ಕೋಬೇಕಾಗಿತ್ತು. ನಾನು ಶಾಶ್ವತವಾಗಿ ಬಂಜೆ ಆಗ್ಬಿಟ್ಟೆ. ನೀವೀಗ್ಲೂ ಏನಾದರೂ ತಪ್ಪು ಮಾಡಿ ಅದರಿಂದ ಈ ಮನೆಗೆ ಏನಾದರೂ ಕೆಟ್ಟದಾಗ್ಬೋದು ಅಂತ ಆತಂಕ ನಂದು. ಸಾಕು, ನಿಲ್ಸು ಹೇಮಾ. ಇನ್ನೂ ಇದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ವಾಣಿ, ನಿಂದು ಯಾಕೋ ಅತಿ ಆಯಿತು. ನನಗೆ ನೀ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ರೀ, ಒಳ್ಳೆ ಮುಟ್ಟಿದ್ರೆ ಮುನಿ ಸೊಪ್ಪಿನ ತರ ಆಡ್ತೀರಾ? ಹೀಗೆಲ್ಲ ಮಾಡಬೇಡಿ, ನನಗಿಷ್ಟ ಆಗಲ್ಲ. ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದೆ ಅಲ್ವಾ? ಮೂಗಿನ ತುದಿ ಮೇಲೆ ಕೋಪ ಇರುತ್ತಲ್ರಿ ನಿಮಗೆ? ಏನೋ ಕೈ ಹಿಡ್ದೋಳು ಕೈ ಹಿಡಿಯೋಣ ಅಂತ ಅನ್ನಿಸ್ತು. ಅಷ್ಟಕ್ಕೂ ನಾನೇನು ಸುಮ್ಮ ಸುಮ್ಮನೆ ನಿಮ್ಮ ಕೈ ಹಿಡಿಯೋಕೆ ಬರಲಿಲ್ಲ. ಕೈ ಹಿಡಿಯೋದಕ್ಕೂ ಒಂದು ವಿಚಾರ ಇದೆ. ಏನು? ಕೈ ಕೊಡ್ರಿ, ಇಲ್ಲಿ ಹೇಳ್ತೀನಿ. ಕೊಡಲ್ಲ. ಅಯ್ಯೋ, ಕೊಡ್ರಿ, ನಾನೇ ನಿಮ್ಮ ಕೈ ಕಿತ್ಕೊಂಡು ಓಡ್ ಹೊರಟೋಗಲ್ಲ. ಒಂದು ನಿಮಿಷ ತೋರಿಸಿ, ಹೀಗೆ ನೋಡಿ ಹಾಕಿ ಕೊಟ್ಬಿಡ್ತೀನಿ. ರೀ, ನನಗೆ ಭವಿಷ್ಯ ಹೇಳಕ್ ಬರುತ್ತೆ ಗೊತ್ತಾ? ಕುತ್ಕೊಳ್ಳಿ, ಹೇಳ್ತೀನಿ. ನಿನ್ನೆ ಕೇಳ್ತಿರೋದು ಹೇಳಮ್ಮ. ಏನ್ ಹೇಳ್ಬೇಕು ಮಾವ? ಈ ಬಳೆ ಯಾರ್ದು ಅಂತ ಗೊತ್ತು ತಾನೆ? ಇದನ್ನ ಅಮ್ಮ ತಾನೆ ನಿನ್ ಕೊಟ್ಟಿದ್ದು. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಬಳೆ ನಮ್ಮ ಸ್ನೇಹಿತ ರಮೇಶ ಸತ್ತಿದ್ನಲ್ಲ, ಅವನ ಬಾಡಿ ಪಕ್ಕ ಬಿದ್ದಿತ್ತು. ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ನಿನ್ನ ಕೈನಲ್ಲಿದ್ದ ಬಳೆ ನಮಗ್ ಸಿಗೋಕೆ ಹೇಗೆ ಸಾಧ್ಯ? ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತ ರಮೇಶ ಸತ್ತ ಜಾಗದಲ್ಲಿ ನಿನಗೇನ್ ಕೆಲ್ಸ? ನಾನ್ ಮಾತ್ರ ಎಲ್ಲೂ ಹೋಗಿಲ್ಲ ಅಷ್ಟೇ. ನಮ್ಮ ರಮೇಶನ ಸಾವಿಗೂ ನಿನಗೂ ಏನ್ ಸಂಬಂಧ?